ಓಂ ಶಾಂತಿ. ನಾನು ಆತ್ಮ ಮಾಸ್ಟರ್ ಜ್ಞಾನ ಸೂರ್ಯ ಆಗಿದ್ದೇನೆ. ಅಭ್ಯಾಸ: ನಾನೊಂದು ಜ್ಯೋತಿರ್ಬಿಂದು ಆತ್ಮನಾಗಿದ್ದೇನೆ. ನಾನು ಅಜರ ಅಮರ ಅವಿನಾಶ ಆತ್ಮನಾಗಿದ್ದೇನೆ. ನಾನಾತ್ಮ ಮನಬುದ್ಧಿ ಸಂಸ್ಕಾರಗಳನ್ನು ಹೊಂದಿದ್ದೇನೆ. ಪರಂಪಿತ ಪರಮಾತ್ಮ ಸದಾಶಿವ ನಿರಾಕಾರ ಪತಿತ ಪಾವನ ಸರ್ವರ ಸದ್ಗತಿದಾತನ ಸಂತಾನ ನಾನಾಗಿದ್ದೇನೆ. ಪರಂಪಿತ ಪರಮಾತ್ಮ ಸೃಷ್ಟಿಯ ರಚಯಿತನ ಪರಂಪಿತ ಪರಮಾತ್ಮ ಸೃಷ್ಟಿಯ ರಚಯಿತನು ಆದಿ ಮಧ್ಯ ಅಂತ್ಯದ ಜ್ಞಾತನು ಜ್ಞಾನ ಸಾಗರನು ಮಾನವ ಕಲ್ಪವೃಕ್ಷದ ಬೀಜ ಸ್ವರೂಪನು ಆಗಿದ್ದಾರೆ. ಪರಮಾತ್ಮನ ಸಂತಾನನಾದ ನಾನು ಆತ್ಮನು ಜ್ಞಾನ ಸ್ವರೂಪನಾಗಿದ್ದೇನೆ. ಈ ಕಲ್ಪದ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ನಿರಾಕಾರ ಶಿವ ತಂದೆ ಬ್ರಹ್ಮನ ತನುವಿನ ಮೂಲಕ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡಿ ಮಾಸ್ಟರ್ ಜ್ಞಾನ ಸಾಗರನನ್ನಾಗಿ ಮಾಡಿದ್ದಾರೆ. ಬೀಜ ಹಾಗೂ ವೃಕ್ಷದ ವಿಸ್ತಾರದ ಜ್ಞಾನವನ್ನು ನೀಡಿದ್ದಾರೆ. ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ನೀಡಿ ನನ್ನನ್ನು ಸಾರಯುಕ್ತ ಅನ್ನಾಗಿ ಮಾಡಿದ್ದಾರೆ. ನನ್ನ 84 ಜನ್ಮಗಳ ದರ್ಶನ ಮಾಡಿಸಿ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿದ್ದಾರೆ. ಈಗ ನನಗೆ ನನ್ನ ಅನಾದಿ ಸ್ವರೂಪದ ಸ್ಮೃತಿ ಉಂಟಾಗಿದೆ. ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತಲೂ ದೂರವಿರುವ ನನ್ನ ನಿಜ ಮನೆ ಶಾಂತಿಧಾಮದಲ್ಲಿ ನಾನಾತ್ಮನೀಗ ಸ್ಥಿತನಾಗಿದ್ದೇನೆ. ಇಲ್ಲಿ ಸರ್ವತ್ರ ಶಾಂತಿಯೇ ಶಾಂತಿ ಹರಡಿದೆ. ಎಂತಹ ಅಮೋಘ ಶಾಂತಿ ಇದೆ! ಇದು ಶಬ್ದಾತೀತ ಜಗತ್ತಾಗಿದೆ. ಇಲ್ಲಿ ಯಾವುದೇ ದೇಹದ ಸಂಬಂಧಗಳೆಲ್ಲ
ಕರ್ಮ ಹಾಗೂ ಕರ್ಮ ಸಂಬಂಧಗಳಿಲ್ಲ. ನನ್ನ ಸರ್ವ ಸಂಬಂಧವು ಶಿವ ತಂದೆಯೇ ಆಗಿದ್ದಾರೆ. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ಶಿರವೆಂಬ ವಸ್ತ್ರವನ್ನು ಧರಿಸಿ ನಾನು ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ಆತ್ಮಕ್ಕೆಂದು ಸಾವಿಲ್ಲ ಎಂಬ ಸತ್ಯ ಅರಿವು ಉಂಟಾಗಿದೆ. ನಾನಾತ್ಮ ಶರೀರವನ್ನು ಧರಿಸಿ ರೂಪ ಬದಲಾಯಿಸಿದ್ದೇನಷ್ಟೇ. ಹೀಗೆ ನಾನೆಷ್ಟು ಪಾತ್ರಗಳನ್ನು ಬದಲಾಯಿಸಿದ್ದೇನೋ ಪಾತ್ರದ ಅರಿವಿಲ್ಲದೆ ಪಾತ್ರವನ್ನೇ ತಾನೆಂದು ತಿಳಿದು ಎಷ್ಟೊಂದು ದುಃಖಿಯಾಗಿದ್ದೇನು. ಈಗ ನನ್ನ ತಂದೆ ಜ್ಞಾನ ಸೂರ್ಯ ಪ್ರಕಟನಾಗಿ ಸೃಷ್ಟಿಚಕ್ರದ ಜ್ಞಾನವನ್ನು ನೀಡಿ ತನ್ನ ಸಮಾನ ಮಾಸ್ಟರ್ ಜ್ಞಾನ ಸೂರ್ಯನನ್ನಾಗಿ ಮಾಡಿದ್ದಾರೆ. ನನ್ನನ್ನು ನಾನು ಅರಿತು ಹಗುರನಾಗಿದ್ದೇನೆ. ನನಗೆ ತಿಳಿದಿರುವ ಈ ರಹಸ್ಯವನ್ನು ವಿಶ್ವದ ಆತ್ಮರಿಗೂ ಸಹ ನೀಡುತ್ತೇನೆ. ಇಡೀ ವಿಶ್ವಕ್ಕೆ ಮುಕ್ತಿ ಜೀವನ್ಮುಕ್ತಿಯ ಮಾರ್ಗವನ್ನು ತೋರಿಸುತ್ತೇನೆ. ಈ ಜ್ಞಾನದ ಬೆಳಕನ್ನು ವಿಶ್ವದ ಮನುಷ್ಯಾತ್ಮರೆಲ್ಲರಿಗೂ ಹರಡಿಸುತ್ತೇನೆ. ಜ್ಞಾನದ ಪ್ರಕಾಶವನ್ನು ಇಡೀ ವಿಶ್ವಕ್ಕೆ ಹರಡಿಸುತ್ತೇನೆ. ನಾನಾತ್ಮ ಜ್ಞಾನ ಸ್ವರೂಪ ಶಕ್ತಿ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಜ್ಞಾನ ಸಾಗರ ತಂದೆಯಿಂದ ಜ್ಞಾನದ ಕಿರಣಗಳು ನನ್ನ ಆತ್ಮದ ಮೇಲೆ ಹರಿದು ಬರುತ್ತಿದೆ. ನಾನು ಮಾಸ್ಟರ್ ಜ್ಞಾನ ಸೂರ್ಯನ ಸಮಾನ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದೇನೆ. ನನ್ನ ಮೂಲಕ ಜ್ಞಾನದ ಕಿರಣಗಳು ಹೊರಚಿಮ್ಮುತ್ತ ವಿಶ್ವದ ಮೂಳೆ ಮೂಳೆಗೂ ಹರಡುತ್ತಿದೆ. ವಿಶ್ವದ ಮನುಷ್ಯಾತ್ಮರಲ್ಲಿ ಆತ್ಮದ ಜಾಗೃತಿಯನ್ನು ಉಂಟು ಮಾಡುತ್ತಿದ್ದೆ. ಆತ್ಮದ ನಿಜ ಸ್ವರೂಪ ಆತ್ಮದ ನಿಜ ತಂದೆ ಆತ್ಮದ ನಿಜವಾದ ಮನೆ ಆತ್ಮದ ನಿಜವಾದ ಮನೆಯ ಜ್ಞಾನ ಸ್ಪಷ್ಟವಾಗುತ್ತಿದೆ. ಜ್ಞಾನದ ಪ್ರಕಾಶವು ಆತ್ಮದ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡುತ್ತಿದೆ.
ಜ್ಞಾನದ ಪ್ರಕಾಶದಿಂದ ಜೀವನದ ಆತಂಕ ಅಲದಾಟಗಳು ಸಂಪೂರ್ಣವಾಗಿ ಸಮಾಪ್ತಿಯಾಗುತ್ತಿದ್ದವು. ಆತ್ಮದ ನಿಜ ಧರ್ಮವಾದ ಸುಖ ಶಾಂತಿ ಆನಂದ ಪವಿತ್ರತೆಯ ಅನುಭವವಾಗುತ್ತಿದೆ. ಆತ್ಮದ ಜ್ಞಾನವು ಪರಮಾತ್ಮನೊಂದಿಗೆ ಸರ್ವ ಸಂಬಂಧದ ಅನುಭವ ಮಾಡಿಸುತ್ತಿದೆ. ಜನ್ಮಸಿದ್ಧ ಅಧಿಕಾರವಾದ ಗತಿ ಸದ್ಗತಿಯ ಮಾರ್ಗವು ಗೋಚರಿಸುತ್ತಿದೆ. ತಂದೆಯ ನೆನಪಿನಿಂದ ಕರ್ಮಾತೀತನಾಗಿ ಕರ್ಮ ಬಂಧನ ಹಾಗೂ ಕರ್ಮ ಭೋಗದಿಂದ ಮುಕ್ತನಾಗಿ ಪರಮಧಾಮ ಸೇರುವ ತವಕ ಹೆಚ್ಚಾಗುತ್ತಿದೆ. ಈ ದುಃಖ ಅಶಾಂತಿಯ ಪ್ರಪಂಚದಿಂದ ವೈರಾಗ್ಯವು ಉತ್ಪನ್ನವಾಗುತ್ತಿದೆ. ಶರೀರದ ಭಾವ ಸ್ವಭಾವವು ದೂರವಾಗುತ್ತಿದೆ. ಆತ್ಮದ ಮೂಲ ಸ್ವರೂಪವು ಪುನಃ ಪುನಃ ಆಕರ್ಷಿಸುತ್ತಿದೆ. ಬೀಜ ಸ್ವರೂಪ ನಾನಾತ್ಮ ಪರಮಾತ್ಮನ ಕೊರಳಿನ ಮನೆಯಾಗಿದ್ದೇನೆ. ಜ್ಞಾನ ಸೂರ್ಯ ತಂದೆಯ ಕಿರಣಗಳ ಛತ್ರ ಛಾಯೆ ಅಡಿ ಶಕ್ತಿಯ ಅನುಭವ ಮಾಡುತ್ತಿದ್ದೇನೆ. ನಿಶ್ಚಿಂತತೆಯ ಅನುಭವ ಮಾಡುತ್ತಿದ್ದೇನೆ. ನಾಲ್ಕು ಕಡೆ ಅನಂತ ಶಾಂತಿಯ ಶಾಂತಿ ಹರಡಿದೆ. ಆಹಾ, ಪರಂ ಶಾಂತಿಯ ಅನುಭವವಾಗುತ್ತಿದೆ. ಪವಿತ್ರತೆಯ ಪ್ರಕಂಪನ ಒಳಗೆ ನಾನಾತ್ಮ ಅತೀಂದ್ರಿಯದ ಸುಖದ ಪರಾಕಾಷ್ಠೆಯಲ್ಲಿ ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಪ್ರಜ್ವಲಿಸುತ್ತಿದ್ದೇನೆ. ಓಂ ಶಾಂತಿ.